ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಗಾಗ ಕೆಲವು ಘಟನೆಗಳನ್ನು ಕೇಳಿದರೆ ಶಾಕಿಂಗ್ ಅನಿಸುತ್ತದಲ್ಲವೇ? ಇನ್ನೂ ಹೇಳಬೇಕೆಂದರೆ ಯಾವುದಾದರೂ ನಡೆಯಬಾರದಂತಹ ವಿಚಿತ್ರ ಸಂಗತಿಗಳು ನಡೆದರೆ ಹೀಗಾಗುತ್ತದೆ, ಏಕೆಂದರೆ ಅವು ಎಲ್ಲಿಯೂ ನಡೆದಿರುವುದಿಲ್ಲ. ಅಂತಹ ಅಪರೂಪ ಘಟನೆಗಳನ್ನು ಕೇಳಿದ ತಕ್ಷಣ ಆಶ್ಚರ್ಯ ಪಡುತ್ತಿರುತ್ತೇವೆ. ಈಗ ನಾವು ತಿಳಿಯಲಿರುವ ಈ ವಿಡಿಯೋ ಕೂಡ ಆಲ್ಮೋಸ್ಟ್ ಅಂತಹುದೇ. ನಿಜ ಹೇಳಬೇಕೆಂದರೆ ಈ ವಿಷಯ ಇಡೀ ಪ್ರಪಂಚದಲ್ಲಿಯೇ ಒಂದು ವಿಚಿತ್ರ ಹಾಗೂ ಅದ್ಭುತವೆಂದು ಹೇಳಬಹುದು. ಅಸಲು ವಿಷಯವೇನೆಂದು ಕೇಳಿದರೆ ನೀವು ಸಹ ಹುಬ್ಬೇರಿಸುತ್ತೀರಾ. ಅದೇನೆಂದರೆ, ಒಬ್ಬ 91 ವರ್ಷ ವಯಸ್ಸಿನ ಅಜ್ಜಿ ಗರ್ಭವತಿಯಾಗಿದ್ದಾರೆ. ಮೇಲಾಗಿ ಆಕೆಗೆ ಗಂಡನೂ ಕೂಡ ಇಲ್ಲ. ನಿಜವಾಗಿಯೂ ಇದು ವಿಚಿತ್ರವಲ್ಲವೇ? ಇಲ್ಲಿಯವರೆಗೂ ಇಂತಹ ಘಟನೆ ಎಲ್ಲಿಯೂ ನಡೆದಿಲ್ಲ ಮತ್ತು ಕೇಳಿಲ್ಲ ಕೂಡ. ಆದರೆ ಇದು ನಿಜ. ಇದೇನಿದು, ಇದು ಸಾಧ್ಯವಾ ಎಂದರೆ ಮಾತ್ರ ಇದಕ್ಕೆ ಡಾಕ್ಟರ್ಗಳು ಸಹ ಉತ್ತರ ಹೇಳಲಾಗುವುದಿಲ್ಲ ಅಂತಲೇ ಹೇಳುತ್ತಾರೆ. ವೈಜ್ಞಾನಿಕವಾಗಿಯೂ ಸಹ 48 ವರ್ಷ ದಾಟಿದ ಮಹಿಳೆಯರಿಗೆ ಮಕ್ಕಳು ಆಗುವ ಚಾನ್ಸ್ ಬಹುತೇಕ ಕಡಿಮೆ ಇರುತ್ತದೆ. ಆದರೆ ಈಗಿನ ಮುಂದುವರೆದ ಟೆಕ್ನಾಲಜಿಗಳ ಮೂಲಕ ಕೆಲವು ಮಾರ್ಗಗಳ ಮುಖಾಂತರ ಮಕ್ಕಳಾಗುವ ಹಾಗೆ ಮಾಡುತ್ತಾರೆ ವೈದ್ಯರು. ಈ ಹಿಂದೆ ಇಂತಹ ಟೆಕ್ನಾಲಜಿ ಇಲ್ಲದೆ ಇರುವುದರಿಂದ ಆಗ ಬಹುತೇಕ ದಂಪತಿಗಳಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಅಂದರೆ ಆ ಸಮಯದಲ್ಲಿ ವಯಸ್ಸಿನಲ್ಲಿರುವವರೇ ಮಕ್ಕಳಿಗೋಸ್ಕರ ಬಾಧೆ ಪಡುವಂತಹ ಆ ದಿನಗಳಲ್ಲಿ ವಯಸ್ಸಾದಂತಹ ಒಬ್ಬ ಅಜ್ಜಿ ತನ್ನ 91 ವರ್ಷ ವಯಸ್ಸಿನಲ್ಲಿ ಗರ್ಭಧರಿಸಿದರು ಎಂದರೆ ಅದು ನಿಜವಾಗಿಯೂ ಆಶ್ಚರ್ಯ ಪಡಬೇಕಾದ ವಿಷಯವೇ. ಮತ್ತೆ ಹಾಗಾದರೆ ಅಸಲು ಏನು ನಡೆಯಿತು? ಆ ಅಜ್ಜಿ ತನ್ನ ಕೊನೆ ವರ್ಷಗಳಲ್ಲಿ ಗರ್ಭವತಿಯಾಗುವುದೆಂದರೇನು? ಆಮೇಲೆ ಏನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಎಸ್ಟೆಲಾ ಮತ್ತು ಮ್ಯಾನ್ಯುಯಲ್ ಎಂಬ ವೃದ್ಧ ದಂಪತಿಗಳು ವಾಸಿಸುತ್ತಿದ್ದರು. ಮದುವೆಯಾಗಿ ಸರಿಸುಮಾರು 74 ವರ್ಷಗಳಾಗಿದ್ದು ಇವರು ಸಾಧಾರಣವಾಗಿ ಸಂತೋಷದ ಜೀವನವನ್ನು ಸಾಗಿಸುತ್ತಿದ್ದರು. ಆದರೆ ಇವರಿಗೆ ಮಕ್ಕಳಿರಲಿಲ್ಲ. ಇವರು ವಯಸ್ಸಿನಲ್ಲಿದ್ದಾಗ ಬಹಳ ಆಸ್ಪತ್ರೆಗಳು ತೋರಿಸಿದ್ದರು, ತುಂಬಾ ಮೆಡಿಸನ್ಸ್ ಯೂಸ್ ಮಾಡಿದ್ದರು. ಆದರೆ ಎಷ್ಟೆಲ್ಲ ಎಂದಿಗೂ ತಾಯಿಯಾಗುವುದಿಲ್ಲ ಎಂದು ಕೆಲವು ಮಂದಿ ಡಾಕ್ಟರ್ಗಳು ಹೇಳಿದ್ದರು. ಆದರೆ ಅಸಲಿ ಕಾರಣವೇನೆಂದು ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಇನ್ನು ಇವರು ಮಕ್ಕಳಾಗದೆ ಇದ್ದುದಕ್ಕೆ ಬಹಳ ಬಾಧೆ ಪಟ್ಟಿದ್ದರು. ಆನಂತರ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಳ್ಳುತ್ತಾ ಕಷ್ಟ ಸುಖಗಳನ್ನು ಸಮಾನವಾಗಿ ಹಂಚಿಕೊಂಡು ಯಾವುದೇ ಕಾರಣಕ್ಕೂ ಜಗಳವಾಡದೆ ತುಂಬಾ ಅನ್ಯೋನ್ಯವಾಗಿ ಮತ್ತು ಸಂತೋಷವಾಗಿದ್ದರು. ವಯಸ್ಸಾದರೂ ಕೂಡ ಮ್ಯಾನ್ಯುಯಲ್ ಆಗಾಗ ಶಿಪ್ಪಿಂಗ್ ಮಾಡುತ್ತಿದ್ದರು. ದಂಪತಿಗಳಿಬ್ಬರು ಆಗಾಗ ಶಿಕಾರಿಗಳನ್ನು ಕೂಡ ಮಾಡುತ್ತಿದ್ದರು. ಹಾಗೆ ಅವರ ಜೀವನ ವಯಸ್ಸಾಗುವವರೆಗೂ ಸಂತೋಷವಾಗಿಯೇ ನಡೆದು ಬಂದಿತ್ತು. ಆನಂತರ ವಯೋಸಹಜ ಕಾಯಿಲೆಯಿಂದ ಮ್ಯಾನ್ಯುಯಲ್ 91 ವರ್ಷ ವಯಸ್ಸಿನಲ್ಲಿ ಮರಣ ಹೊಂದಿದರು. ಇನ್ನು ಗಂಡನ ಅಗಲಿಕೆಯನ್ನು ಎಷ್ಟೆಲ್ಲ ತಡೆಯಲಾರದೆ ಹೋದಳು. ಪ್ರತಿದಿನವೂ ಒಂಟಿಯಾಗಿ ಅಳುತ್ತಲೇ ಕಳೆಯುತ್ತಿದ್ದಳು. ಕನಿಷ್ಠ ಪಕ್ಷ ನನ್ನನ್ನು ನೋಡಿಕೊಳ್ಳುವುದಕ್ಕಾದರೂ ಮಕ್ಕಳಿಲ್ಲವೆಂದು ಕೊರಗುತ್ತಿದ್ದಳು. ಸದಾಕಾಲ ಪತಿಯೇ ಪ್ರಪಂಚವೆಂದು ಇದ್ದ ಎಸ್ಟೆಲ್ಲ ಈಗ ಗಂಡನ ಅಗಲಿಕೆಯಿಂದ ಬಹಳ ಕುಸಿದು ಹೋಗಿದ್ದಳು. ಹಾಗೆ 90 ವರ್ಷದ ಎಸ್ಟೆಲ್ಲ ಆ ವಯಸ್ಸಿನಲ್ಲಿ ಎಲ್ಲವನ್ನೂ ಫೇಸ್ ಮಾಡುವ ಪರಿಸ್ಥಿತಿ ಬಂದಿತ್ತು. ನಿಜ ಹೇಳಬೇಕೆಂದರೆ ಈ ವಯಸ್ಸಿನಲ್ಲಿರುವವರಿಗೆ ಮಕ್ಕಳ ಆಸರೆ ಬಹಳ ಮುಖ್ಯ. ಆದರೆ ಎಸ್ಟೆಲ್ಲಗೆ ಆ ಅದೃಷ್ಟವಿಲ್ಲ. ಮೇಲಾಗಿ ಆಕೆ ಒಂದು ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಅದೇನೆಂದರೆ ಮ್ಯಾನ್ಯುಯಲ್ ಮರಣದ ನಂತರ ಎಸ್ಟೆಲ್ಲಗೆ ತನ್ನ ಗರ್ಭಕೋಶದ ಪಕ್ಕದಲ್ಲಿ ಒಂದು ಚಿಕ್ಕ ಟ್ಯೂಮರ್ ಇದೆ ಎಂದು ತಿಳಿಯಿತು. ಇದರಿಂದ ಯಾವ ಸಮಯದಲ್ಲಿ ಏನಾಗುತ್ತದೋ ಎಂಬ ಭಯವೂ ಮೂಡಿತ್ತು. ಗಂಡನ ಮರಣದ ನಂತರ ಆಕೆಯ ಅನಾರೋಗ್ಯ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಿದ್ದವು. ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಹಾಗೆಯೇ ಒಂದು ವರ್ಷ ಕಳೆದಿತ್ತು. 91 ವರ್ಷ ವಯಸ್ಸಿನ ಎಸ್ಟೆಲ್ಲ ಒಂದು ದಿನ ಹಾಗೆ ನಿಧಾನವಾಗಿ ನಡೆಯಬೇಕಾದರೆ ಅಕಸ್ಮಾತ್ ಕಾಲು ಜಾರಿ ಕೆಳಗೆ ಬಿದ್ದಿದ್ದರು. ಆಗ ಸುತ್ತಮುತ್ತಲಿರುವವರು ಗಮನಿಸಿ ಆಕೆಯನ್ನು ಸಮೀಪದ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದರು. ಆಗ ಡಾಕ್ಟರ್ಸ್ ಆಕೆಯ ಪೂರ್ತಿ ದೇಹವನ್ನು ಸ್ಕ್ಯಾನ್ ಮಾಡುತ್ತಾರೆ. ಆಗ ಬಂದಂತಹ ರಿಪೋರ್ಟ್ ನೋಡಿ ಡಾಕ್ಟರ್ಸ್ ಕೂಡ ಶಾಕ್ ಆಗಿದ್ದರು. ಅದೇನೆಂದರೆ ಎಸ್ಟೆಲ್ಲ ಹೊಟ್ಟೆಯಲ್ಲಿ ಟ್ಯೂಮರ್ ತರಹದ್ದು ಇರುವುದು ಗೊತ್ತಾಯಿತು. ಆದರೆ ಅದು ಮಾಮೂಲಿ ಟ್ಯೂಮರ್ ಅಲ್ಲದೆ ತಿರುಗಾಡುತ್ತಿದೆ, ಅಂದರೆ ಕದಲುತ್ತಿದೆ. ಅದನ್ನು ನೋಡಿ ಡಾಕ್ಟರ್ ಶಾಕ್ ಆಗಿದ್ದರು. ಮತ್ತೊಂದು ಬಾರಿ ಸ್ಕ್ಯಾನ್ ಮಾಡಿದರು. ಆಗ ಅದು ಟ್ಯೂಮರ್ ಅಲ್ಲವೆಂದು ಸ್ಪಷ್ಟವಾಯಿತು. ಅದು ಕದಲುತ್ತಾ ಇದ್ದಿದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಪರೀಕ್ಷಿಸಿದಾಗ ತಿಳಿಯಿತು ಅದೊಂದು ಭ್ರೂಣವೆಂದು.
ಸುಮಾರು ವರ್ಷಗಳಿಂದ ಆಕೆಯ ಹೊಟ್ಟೆಯಲ್ಲಿ ಆ ಭ್ರೂಣವಿದೆ ಎಂದು ಡಾಕ್ಟರ್ಗಳು ಪರೀಕ್ಷೆ ಮಾಡಿ ತಿಳಿದುಕೊಂಡರು. ಆಕೆ ಗರ್ಭವತಿ ಎಂದು ನಿರ್ಧರಿಸಿದ ಡಾಕ್ಟರ್ಗಳು ಕೂಡ ಆಕೆ ಈ ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆಗುವುದೆಂದರೇನು ಎಂದು ಶಾಕಾದರು. ಆದರೆ ಈ ವಿಷಯವನ್ನು ಎಷ್ಟೆಲ್ಲಗೆ ಆಗಲಿ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದವರಿಗೆ ಆಗಲಿ ತಿಳಿಯಪಡಿಸದೆ ಮತ್ತಷ್ಟು ಆಳವಾಗಿ ಪರೀಕ್ಷಿಸಿದ್ದರು. ಏಕೆಂದರೆ ಅದು ಏನೆಂದು ಪೂರ್ತಿಯಾಗಿ ನಿಖರವಾಗಿ ತಿಳಿಯದೆ ಹೊರತು ಯಾವ ವೈದ್ಯರೇ ಆಗಲಿ ಪೇಷಂಟ್ಗಳಿಗೆ ಸಮಸ್ಯೆಯ ಬಗ್ಗೆ ಹೇಳುವುದಿಲ್ಲ. ಆದರೆ ಈ ಪರಿಶೀಲನೆಯಲ್ಲಿ ಎಷ್ಟೆಲ್ಲ ಕಳೆದ 60 ವರ್ಷಗಳಿಂದಲೂ ಗರ್ಭಧರಿಸಿದ್ದಾಳೆ ಎಂಬುದು ದೃಢವಾಯಿತು. ಇದರಿಂದ ಈ ವಿಷಯವನ್ನು ಎಷ್ಟೆಲ್ಲಗೆ ಹೇಳಬೇಕೋ ಅಥವಾ ಹೇಳಬಾರದೋ ಎಂದು ವೈದ್ಯರು ಆಲೋಚಿಸುತ್ತಾರೆ. ಒಂದು ವೇಳೆ ಈ ವಿಷಯ ತಿಳಿದರೆ ಆಕೆ ತಡೆಯಬಲ್ಲಳೆ? ಸಮಾಜವು ಹೇಗೆ ಸ್ವೀಕರಿಸುತ್ತದೋ, ಇದನ್ನು ನಂಬುತ್ತಾರೋ ಅಥವಾ ಇಲ್ಲವೋ ಎಂದು ತುಂಬಾ ತಲೆ ಕೆಡಿಸಿಕೊಂಡಿದ್ದರು ವೈದ್ಯರು. ಆದರೆ ಹೇಳಲೇಬೇಕಲ್ಲವೇ? ಕೊನೆಗೆ ಎಲ್ಲಾ ನಿಜಾಂಶವನ್ನು ಎಷ್ಟೆಲ್ಲಗೆ ಸಮಾಧಾನದಿಂದ ಹೇಳುತ್ತಾರೆ. ಇದನ್ನು ಕೇಳಿದ ಎಷ್ಟೆಲ್ಲ ತುಂಬಾ ಶಾಕ್ ಆಗಿದ್ದರು. ಸ್ವಲ್ಪ ಸಮಯ ನಂಬಲಿಲ್ಲ ಆಕೆ. ಈ ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆಗುವುದೆಂದರೇನು ಎಂದು ಆಕೆಯ ಜೊತೆ ಆಸ್ಪತ್ರೆಗೆ ಸೇರಿಸಿದವರು ಕೂಡ ಶಾಕ್ ಆಗಿದ್ದರು. ಇನ್ನು ಈ ವಿಷಯವನ್ನು ಬಹಿರಂಗಗೊಳಿಸಬೇಕೆಂದು, ಏಕೆಂದರೆ ಇಂತಹ ವಿಷಯಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಬೇಕೆಂದು ಇಂಟರ್ನೆಟ್ನಲ್ಲಿ ಎಷ್ಟೆಲ್ಲ ಬಗ್ಗೆ ಸುದ್ದಿ ಪ್ರಕಟಿಸಲಾಯಿತು. ಕೇವಲ ಕೆಲವು ನಿಮಿಷಗಳಲ್ಲಿಯೇ ಈ ಸುದ್ದಿ ಬಹಳ ವೈರಲ್ ಆಗಿತ್ತು. ಈ ನ್ಯೂಸ್ ಅನ್ನು ನೋಡಿದ ಕೆಲವು ಮಂದಿ ಡಾಕ್ಟರ್ಗಳು ಎಷ್ಟೆಲ್ಲ ಬಳಿ ಓಡಿ ಬಂದಿದ್ದರು. ಹಾಗೆಯೇ ಆಕೆಯ ಮೇಲೆ ಅನೇಕ ಪ್ರಯೋಗಗಳನ್ನು ಶುರು ಮಾಡಿದ್ದರು. ಕಾರಣ, ಇದುವರೆಗೂ ಕೂಡ ಈ ಪ್ರಪಂಚದಲ್ಲಿ 91 ವರ್ಷ ವಯಸ್ಸಲ್ಲಿ ಯಾರೂ ಕೂಡ ಗರ್ಭಧರಿಸಿರಲಿಲ್ಲ. ಇದರಿಂದ ವೈದ್ಯರು ಎಷ್ಟೆಲ್ಲಗೆ ಎಲ್ಲಾ ರೀತಿಯ ಟೆಸ್ಟ್ಗಳನ್ನು ಮಾಡುತ್ತಾರೆ. ಇದಕ್ಕೆಲ್ಲ ಕಾರಣವೇನಿರಬಹುದೆಂದು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿದ್ದರು. ವಾಸ್ತವವಾಗಿ ಕೆಲವು ಮಂದಿ ಮಹಿಳೆಯರಿಗೆ ಗರ್ಭಕೋಶದಲ್ಲಿ ಅಲ್ಲದೆ ಟ್ಯೂಬ್ಗಳಲ್ಲಿಯೂ ಕೂಡ ಭ್ರೂಣ ಫಾರ್ಮ್ ಆಗುತ್ತದೆ. ಹೀಗೆ ಟ್ಯೂಬ್ಗಳಲ್ಲಿ ಮಗು ಬೆಳೆಯುವುದರಿಂದ ಆ ಒತ್ತಡದಿಂದ ಮಹಿಳೆಯರ ಪ್ರಾಣಕ್ಕೂ ಕೂಡ ಅಪಾಯವಿರುತ್ತದೆ. ಆ ಸಮಯದಲ್ಲಿ ಟ್ಯೂಬ್ಗಳನ್ನು ತೆಗೆದುಹಾಕಿ ಅವರ ಪ್ರಾಣವನ್ನು ಕಾಪಾಡುತ್ತಿರುತ್ತಾರೆ ವೈದ್ಯರು. ಇದನ್ನು ಟ್ಯೂಬ್ ಬೇಬಿ ಅಥವಾ ಸ್ಟೋನ್ ಬೇಬಿ ಎಂದು ಸಹ ಕರೆಯುತ್ತಾರೆ. ಇದೇ ರೀತಿಯಾಗಿ ಎಷ್ಟೆಲ್ಲಗೆ ಸ್ಟೋನ್ ಬೇಬಿ ಫಾರ್ಮ್ ಆಗಿತ್ತು. ಇದರಿಂದ ಈ ಭ್ರೂಣ ಎಷ್ಟೆಲ್ಲ ಗರ್ಭಕೋಶಕ್ಕೆ ಅಡ್ಡಿಯಾಗಿರುವುದರಿಂದ ಇಷ್ಟು ವರ್ಷಗಳಿಂದಲೂ ಸಹ ಆಕೆಗೆ ಮಕ್ಕಳಾಗಿರಲಿಲ್ಲ. ವಾಸ್ತವವಾಗಿ ಡಾಕ್ಟರ್ಗಳು ಇಂತಹ ಸ್ಟೋನ್ ಬೇಬಿ ಕಂಡು ಬಂದರೆ ಆಪರೇಷನ್ ಮೂಲಕ ತೆಗೆದು ಬಿಡುತ್ತಾರೆ. ಆದರೆ ಎಷ್ಟೆಲ್ಲಗೆ ಮಾತ್ರ ಯಾವುದೇ ಡಾಕ್ಟರ್ಗಳು ಈ ರೀತಿ ಇದೆ ಎಂದು ಹೇಳಿರಲಿಲ್ಲ. ಆದರೆ ಈಗ ಎಷ್ಟೆಲ್ಲ ಹೊಟ್ಟೆಯಲ್ಲಿರುವ ಭ್ರೂಣವನ್ನು ಆಪರೇಷನ್ ಮೂಲಕ ತೆಗೆಯುತ್ತೇವೆ ಎಂದು ಡಾಕ್ಟರ್ಗಳು ಹೇಳಿದಾಗ ಎಷ್ಟೆಲ್ಲ ಮಾತ್ರ ಬೇಡ ಬೇಡ ಎಂದು ನಿರಾಕರಿಸಿದರು. ಇದರಿಂದ ಎಲ್ಲರೂ ಶಾಕ್ ಆಗಿದ್ದರು. ಆದರೆ ಆಕೆ ಏಕೆ ಬೇಡವೆಂದಿದ್ದರು ಎಂದರೆ, ತನ್ನ ಗಂಡನ ಗುರುತಾಗಿರುವ ಈ ಭ್ರೂಣವನ್ನು ಕಳೆದುಕೊಳ್ಳುವುದು ನನಗೆ ಇಷ್ಟವಿಲ್ಲವೆಂದು, ಅದು ನಿರ್ಜೀವವಾದ ಭ್ರೂಣವಾದರೂ ಸರಿ ನನ್ನ ಗಂಡನ ನೆನಪಾಗಿ ಇಟ್ಟುಕೊಳ್ಳುತ್ತೇನೆಂದು ತನ್ನ ಪ್ರಾಣವನ್ನು ಸಹ ಲೆಕ್ಕಿಸದೆ ಹೇಳುತ್ತಿದ್ದಾರೆ ಎಷ್ಟೆಲ್ಲ. ಆದರೆ ಈ ಭ್ರೂಣ ಹೊಟ್ಟೆಯಲ್ಲಿದ್ದರೆ ಯಾವುದೇ ರೀತಿಯ ಅಪಾಯವಾಗಬಹುದೆಂದು ಡಾಕ್ಟರ್ಗಳು ಹೇಳಿದರೂ ಕೂಡ ತನ್ನ ಗಂಡನ ನೆನಪಿಗೋಸ್ಕರ ಆಕೆ ಮಾಡಿದ ತ್ಯಾಗ ನಿಜವಾಗಿಯೂ ಮಹತ್ವದ್ದು ಎಂದು ಹೇಳಬಹುದು. ಇನ್ನು ಈ ವಿಷಯ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯಾಗಿತ್ತು. ಆಗ ಎಷ್ಟೆಲ್ಲರವರ ಇಂಟರ್ವ್ಯೂಗೋಸ್ಕರ ಬಂದಿದ್ದರು ಸುದ್ದಿವಾಹಿನಿಗಳು. ಆಗ ಅವರು ಕೇಳಿದ ಪ್ರಶ್ನೆಗಳಿಗೆ ಎಷ್ಟೆಲ್ಲ ಈ ರೀತಿ ಉತ್ತರಿಸಿದ್ದರು. ನಮಗೆ ಈ ಮೊದಲೇ ಯಾವುದಾದರೂ ವೈದ್ಯರು ಈ ಸಮಸ್ಯೆಯನ್ನು ಗುರುತಿಸಿ ಅದನ್ನು ನಮಗೆ ತಿಳಿಸಿ ಆಪರೇಷನ್ ಮಾಡಿದ್ದರೆ ನಮಗೆ ಮಕ್ಕಳಾಗುತ್ತಿತ್ತು ಎಂದು, ಈಗ ಸಮಯ ಕೈಮೀರಿ ಹೋಗಿದೆ ಎಂದು ಮೀಡಿಯಾ ಮುಂದೆ ಬಹಳ ಅಳುತ್ತಾ ಹೇಳಿದ್ದರು ಎಷ್ಟೆಲ್ಲ. ನಿಜ ಹೇಳಬೇಕೆಂದರೆ ಆ ದಿನಗಳಲ್ಲಿ ಈಗ ಇರುವಷ್ಟು ಟೆಕ್ನಾಲಜಿ ಇದ್ದಿದ್ದರೆ ಈ ರೀತಿಯಾಗುತ್ತಿರಲಿಲ್ಲ. ಎಷ್ಟೆಲ್ಲಗೆ ಮೊದಲೇ ಮಕ್ಕಳಾಗುತ್ತಿದ್ದರು ಎಂದು ಹೇಳಬಹುದು. ಆ ದಿನಗಳಲ್ಲಿ ಮುಂದುವರೆದ ಈ ಟೆಕ್ನಾಲಜಿ ಇಲ್ಲದೆ ಇರುವುದರಿಂದಲೇ ಅನೇಕ ಮಂದಿ ಡೆಲಿವರಿ ಸಮಯದಲ್ಲಿ ಮರಣ ಹೊಂದುತ್ತಿದ್ದರು. ಆಗ ಹುಟ್ಟಿದ ಮಕ್ಕಳಲ್ಲಿ ಕೆಲವು ಲೋಪಗಳಿದ್ದು ಅಷ್ಟೇ ಅಲ್ಲದೆ ಹುಟ್ಟುತ್ತಲೇ ಮಕ್ಕಳು ಕೂಡ ಮರಣ ಹೊಂದುತ್ತಿದ್ದರು. ಸ್ನೇಹಿತರೆ, ಈಗ ನಾವು ಈ ವಿಡಿಯೋದಲ್ಲಿ ತಿಳಿದ ಎಷ್ಟೆಲ್ಲ ಘಟನೆ ಮಾತ್ರ ನಿಜವಾಗಿ ನಡೆದ ಘಟನೆಯಾಗಿದ್ದು, ಆಗ ಈ ವಿಷಯ ಬಹಳ ವೈರಲ್ ಆಗಿತ್ತು. ಇಂತಹ ಹಲವಾರು ಸಮಸ್ಯೆಗಳನ್ನು ಕಂಡುಹಿಡಿದು ಅವುಗಳಿಗೆ ಮೆಡಿಸಿನ್ಸ್ ಕಂಡುಹಿಡಿದು ಆ ಸಮಸ್ಯೆಗಳ ಮೇಲೆ ಪ್ರಯೋಗಗಳನ್ನು ಮಾಡುತ್ತಾ ಮುಂದುವರೆದು ಇಂದಿನ ಈ ಆಧುನಿಕ ಯುಗದಲ್ಲಿ ಹೊಟ್ಟೆಯಲ್ಲಿ ಮಗುವಿನ ಬೆಳವಣಿಗೆ ಹೇಗಿದೆ ಎಂದು ಸ್ಕ್ಯಾನಿಂಗ್ ಮೂಲಕ ಎಲ್ಲವನ್ನೂ ವಿವರಿಸಿ ಹೇಳುತ್ತಾರೆ ವೈದ್ಯರು. ಯಾವುದೇ ಸಮಸ್ಯೆ ಇರಲಿ ಆದಷ್ಟು ಬೇಗ ಕಂಡುಹಿಡಿದು ಅದನ್ನು ಬಗೆಹರಿಸುತ್ತಾರೆ. ಸ್ನೇಹಿತರೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೋಸ್ಕರ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.